ದೇಶದಾದ್ಯಂತ ಎಲ್ಲ ಜನರು ಕೂಡ ಕರ್ನಾಟಕಕ್ಕೆ ನೋಡುವಂತಹ ಒಂದು ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ ನೇಹಾ ಮತ್ತು ಫಯಾಜ್ನ ಪ್ರಕರಣ. ಸೊ ಇಲ್ಲಿ ಅವ ಹೋಗಿ ಈ ತರ ಹೀನೆಸ್ ಕ್ರೈಮ್ ಮಾಡಿದಾನೆ ಅಂತ ಹೇಳಿದ್ರೆ ಹೋಗಿ 9 ಬಾರಿ ಚಾಕುದಿಂದ ಅವನು ಅಟ್ಯಾಕ್ ಮಾಡಿದ್ದಾನೆ. ಆ ಪರಿಣಾಮವಾಗಿ ಅವಳ ಡೆತ್ ಆಗಿದೆ. ಎಲ್ಲಾ ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ, ದೊಡ್ಡ ದೊಡ್ಡ ಸರ್ಕಲ್ ಅಲ್ಲೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಂತ ಹೇಳಿದ್ರೆ ಇಲ್ಲ ನಮ್ಗೆ ಡೆತ್ ಪೆನಾಲ್ಟಿ ಬೇಕು ಅವನಿಗೆ, ಇಲ್ಲಾಗಿದ್ರೆ ಶೂಟ್ ಇಟ್ಟು ಗನ್ ತಗೊಂಡು ಹೊಡಿರಿ ಅವನಿಗೆ, ಗುಂಡಿಟ್ಟು ಹೊಡಿರಿ. ಈ ತರ ಹೀನೆಸ್ ಒಫೆನ್ಸ್ ಮಾಡಿದ್ರೆ ಅವನಿಗೆ ಜೀವ ಸವಿತ ಬಿಡಬಾರ್ದು, ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕತ್ತಾರೆ, ಜುಡಿಷಿಯರಿ ಸಿಸ್ಟಮ್ಗೆ ನಂಬಲಿಕತ್ತಾರೆ. ಈ ತರ ಆದ್ರೆ ನಮ್ಮ ಕಾನೂನಲ್ಲಿ ಏನು ಪ್ರೊವಿಷನ್ ಇದೆ ಅಂತ ಹೇಳಿ ಇವತ್ತು ನಾವು ಮಾತಾಡೋ ಫ್ರೆಂಡ್ಸ್. ಈ ತರ ಹೀನೆಸ್ ಆಗಿ ಈ ತರ ಕ್ರೂರಿಯಾಗಿ ಅವ ಏನ್ ಹೊಡೆದಿದ್ದಾನೆ, ಇದಕ್ಕೆ ಕಾನೂನು ಪ್ರಕಾರ ಏನ್ ಪ್ರೊವಿಷನ್ ಇದೆ ಅಂತ ಹೇಳಿ ನೋಡೋಣ. ಹೆಲೋ ಫ್ರೆಂಡ್ಸ್, ಅಡ್ವೊಕೇಟ್ ಎಸ್ಎಂ ಖಾನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಎಸ್ಎಂ ಖಾನ್. ನೋಡಿ ಫ್ರೆಂಡ್ಸ್, ಅಂಜುಮನ್ ಇಸ್ಲಾಮಿಕ್ ಧಾರವಾಡ ಇರ್ಬೋದು, ಇಲ್ಲಾಗಿದ್ರೆ ಅವ್ರ ಅಪ್ಪ ಅಮ್ಮನು, ಇವನ್ ಅವರ ಅಪ್ಪ ಅಮ್ಮನು ಕೂಡ ಏನ್ ಹೇಳಿಕತ್ತಾರೆ ಅಂತ ಹೇಳಿದ್ರೆ ನಮ್ಮ ಮಗನಿಗೆ ಯಾವ ಶಿಕ್ಷೆ ಆದ್ರೂ ಕೂಡ ನಮಗೆ ನಡೀತದೆ, ಯಾಕಂತ ಹೇಳಿದ್ರೆ ಆ ತರ ತಪ್ಪ ಮಾಡಿದಾನಂತ ಹೇಳಿ ಮೀಡಿಯಾದಲ್ಲಿ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಮಾತಾಯ್ತು. ನೆಕ್ಸ್ಟ್ ಏನಂತ ಹೇಳಿದ್ರೆ ನಮ್ದು ಇಂಡಿಯನ್ ಪಿನಲ್ ಕೋಡ್ 1860 ಇದ್ರ ಮೇಲೆ ಏನ್ ಹೇಳ್ತಾರೆ, ಇಲ್ಲಾಂದ್ರೆ ಏನು ಐಪಿಸಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಒಂದ್ ಅಂತ ಹೇಳಿದ್ರೆ ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬಹುದು. ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳಿದ್ರೆ ಏನು, ಜೀವಾವಧಿ ಶಿಕ್ಷೆ, ಅವ ಜೀವ ಇರೋ ತನಕ ಜೈಲಲ್ಲೇ ಇದ್ದು ಸಾಯುವುದು. ಒಂದು ನೆಕ್ಸ್ಟ್ ಏನಂತ ಹೇಳಿದ್ರೆ ಡೆತ್ ಪೆನಾಲ್ಟಿ ಎಲ್ಲರೂ ಕೂಡ ಹೇಳ್ತಾ ಇರುವುದು, ಇಲ್ಲಾಂದ್ರೆ ಜನರ ಅಭಿಪ್ರಾಯ, ಇಲ್ಲಾಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜನತೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ಅವನಿಗೆ ಡೆತ್ ಪೆನಾಲ್ಟಿ ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಅದನ್ನು ಪ್ರೊವಿಷನ್ ಇದೆ. ಓಕೆ, ನೆಕ್ಸ್ಟ್ ಬೇಲ್ ಆಗತ್ತೇನ್ರಿ ಸರ್ ಅಂತ ಹೇಳಿ ಬಹಳಷ್ಟು ಜನರು ಡೌಟ್ ಅಲ್ಲಿದ್ದಾರೆ. ಬೇಲ್ ಅಂತೂ 100% ಆಗುವಂತಹ ಯಾವುದೇ ಚಾನ್ಸಸ್ ಇಲ್ಲ, ಯಾವುದೇ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಯಾವ ಕೋರ್ಟಲ್ಲಿ ಕೇಸ್ ನಡೀತದಿದ್ದು ಅಂತ ಹೇಳಿ, ಡಿಸ್ಟಿಕ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಡಿಸ್ಟಿಕ್ ಕೋರ್ಟಲ್ಲಿ. ಮೇ ಬಿ ನನಗನ್ಸೋ ಮಟ್ಟಿಗೆ, ಮೇ ಬಿ ನನಗೆ ಗೊತ್ತಿಲ್ಲ ಪಕ್ಕ, ಬಟ್ ಹುಬ್ಬಳ್ಳಿಯಲ್ಲಿ 5th ಎಡಿಷನಲ್ ಡಿಸ್ಟಿಕ್ ಅಂಡ್ ಸೆಷನ್ಸ್ ಜಡ್ಜ್ ಇದೆ, ಅವ್ರ ಕಡೆ ಮೇ ಬಿ ಹೋಗಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ, ಸೊ ಬಿ ಅಲರ್ಟ್ ಆಗಿರಿ. ಜನರ ಕಡೆ ಅಂತೂ ಕೊಡುದಿಲ್ಲ ಅವ್ನಿಗೆ ಹೊಡಿಲಿಕ್ಕೆ, ಈ ತರ ಎಲ್ಲ ತಪ್ಪು ಕಲ್ಪನೆ ಇಲ್ಲ, ಹೋಗ್ಬಿಡಿ. ಕಾನೂನು ಏನ್ ಹೇಳ್ತದೆ ಆ ಪ್ರಕಾರನೇ ಹೋಗುತ್ತೆ ಫ್ರೆಂಡ್ಸ್. ಸೊ ಬಿ ಅಲರ್ಟ್ ಆಗಿರಿ, ಈ ತರ ತಪ್ಪು ಮಾಡದೇ ಇರೋ ತರ ನೋಡ್ಕೊಳ್ಳಿ ದಯವಿಟ್ಟು. ಓಕೆ, ನಂದು ಕೂಡ ಅದೇ ಅಭಿಪ್ರಾಯ. ಥ್ಯಾಂಕ್ ಯು, ಬಿ ಅಲರ್ಟ್ ಆಗಿರಿ.